ಹರೇ ಶ್ರೀನಿವಾಸ. ಎಲ್ಲರಿಗೂ ಸಹ ನಮಸ್ಕಾರಗಳು. ನಿತ್ಯ ಭವಿಷ್ಯದಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ. ಇದೀನದ ಪಂಚಾಂಗದ ವಿಶೇಷತೆ ಏನ ನೋಡೋಣ. ಇದೀನ 24/11/2017 ಇಸ್ವಿಯಲ್ಲಿದ್ದೀವಿ. ಷಷ್ಠಿ ತಿಥಿ ಈ ದಿನ ಶುಕ್ರವಾರ. ಬಹಳ ವಿಶೇಷವಾದಂತಹದ್ದು ಈ ದಿನ. ಈ ದಿನ ಉತ್ತರಾಷಾಢ ನಕ್ಷತ್ರ ಬೆಳಗ್ಗೆ 10:02 ಇರುತ್ತೆ. ಅಂದ್ರೆ ನಿನ್ನೆನೂ ಉತ್ತರಾಷಾಢ ಒಂದು ನಕ್ಷತ್ರ ಇತ್ತು, ಈ ದಿನ 10:02 ಇರುತ್ತೆ. ಉಪಾರಿ ಅಂದ್ರೆ ನಂತರ ಬರುವಂತಹದ್ದು ಶ್ರವಣ ನಕ್ಷತ್ರ ಈ ದಿನ ಇರುತ್ತೆ. ಇನ್ನ ರಾಹುಕಾಲ ಬಂದು ಈ ದಿನ ಬೆಳಗಿನ ಜಾವ 10:43 ಪ್ರಾರಂಭ ಆಗಿ ಮಧ್ಯಾಹ್ನ 12:09 ಸಹ ಇರುತ್ತೆ. ಇನ್ನು ಅದೇ ರೀತಿ 8:02 ಪ್ರಾರಂಭ ಆಗಿ 4:28 ಸಹ 8:00 ಇರುತ್ತೆ. ಇನ್ನು ರಾಹುಕಾಲ ಮತ್ತೆ 8:00 ಹೊರತುಪಡಿಸಿ ಏನೋ ಒಂದು ಪೂಜೆ ಪುರಸ್ಕಾರಗಳು ಸಹ ಈ ದಿನ ಮಾಡಬಹುದಾಗಿದೆ. ಇನ್ನು ಪಂಚಾಂಗದ ವಿಶೇಷತೆಯನ್ನ ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗಂತೂ ಕೋರ್ಟು ಕಚೇರಿ ಇಂತಹ ಸಮಸ್ಯೆಯಲ್ಲಿರುವಂತಹವರಿಗಂತೂ ಸ್ವಲ್ಪ ಮಟ್ಟಿಗೆ ಧನವ್ಯಯ ಆಗುವಂತದಿರುತ್ತೆ. ಏನಾದ್ರೂ ವ್ಯವಹಾರದಲ್ಲಿ ಇರುವಂತವರಿಗೆ ಯಾವುದೋ ಒಂದು ಬೇಡವಾದಂತಹ ವಿಚಾರಕ್ಕೆ ಹೋಗಿ ದುಡ್ಡನ್ನ ಕೊಟ್ಟು ಕಳ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ. ಇನ್ನ ನೂತನ ವ್ಯಕ್ತಿಗಳ ಪರಿಚಯ ಆಗೋದ್ರಿಂದ ಒಂದು ಮಟ್ಟಿಗೆ ಮನಃಶಾಂತಿ ಉಂಟಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ದಿನ ಲಕ್ಷ್ಮೀ ನರಸಿಂಹನ ಪ್ರಾರ್ಥನೆ ಆಗ್ಬಹುದು ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಏನಾದರೂ ಹತ್ತಿರದಲ್ಲಿ ಇತ್ತು ಅಂದ್ರೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳಿ. ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನ ವೃಷಭರಾಶಿಯವರಿಗಂತೂ ಈ ದಿನ ವಿವಿಧ ರೂಪದಿಂದ ಧನಾಗಮನದಿಂದ ಈ ದಿನ ಕಾರ್ಯ ಸಾಧನೆ ಆಗುವಂತ ಸಾಧ್ಯತೆ ಇರುತ್ತೆ. ಅಂದ್ರೆ ಯಾವುದು ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದು ಅಥವಾ ಯಾರಿಗಾದ್ರೂ ಕೊಟ್ಟಿರುವಂತಹ ದುಡ್ಡು ಅಥವಾ ಯಾರಿಗನ್ನ ಕೇಳಿರುವಂತದ್ದು ದಿಢೀರಂತ ಕೈ ಬಂದ್ ಸೇರುವಂತಹ ಸಾಧ್ಯತೆ ಬಹಳಷ್ಟು ಇರುತ್ತೆ. ಹಾಗಾಗಿ ದುಡ್ಡಿನ ವಿಚಾರದಲ್ಲಿ ಏನಾದ್ರೂ ಪ್ರಯತ್ನ ಇದ್ರೆ ಈ ದಿನ ಮಾಡಬಹುದಾಗಿದೆ. ಇನ್ನು ಅದ್ರ ಜೊತೆಗೆ ಉದ್ಯೋಗಸ್ಥದಲ್ಲಿ ಇರುವಂತಹ ಮಹಿಳೆಯರಿಗಂತೂ ಈ ದಿನ ಬದಲಾವಣೆ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ವೃಷಭರಾಶಿಯಲ್ಲಿ ಇರುವಂತವರಿಗೆ. ಹಾಗಾಗಿ ಸಾಧ್ಯವಾದಷ್ಟು ಲಕ್ಷ್ಮಿಯ ಪ್ರಾರ್ಥನೆ, ಓಂ ಪ್ರಕೃತೈ ನಮಃ ಓಂ ವಿಕೃತೈ ನಮಃ ಅನ್ನುವಂತಹದ್ದು ಏನಿದೆ ಒಂದು ಲಕ್ಷ್ಮಿ ಅಷ್ಟೋತ್ರ, ಅದನ್ನ ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗಂತೂ ಈ ದಿನ ಭೂ ಖರೀದಿ ಒಂದು ವಿಚಾರದಲ್ಲಿ ಮತ್ತೆ ಅದರ ಜೊತೆಗೆ ವಾಹನ ಒಂದು ವಿಚಾರದಲ್ಲಿ ಆರ್ಥಿಕವಾಗಿ ಅನುಕೂಲ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಏನಾದ್ರೂ ಪ್ರಯತ್ನ ಇತ್ತು ಮತ್ತೆ ಸೈಟ್ ಅಥವಾ ಜಮೀನು ವಿಚಾರದಲ್ಲಿ ದುಡ್ಡು ಹಾಕ್ಬೇಕು ಅನ್ನುವಂಥದ್ದು ಇದ್ರೂ ಈ ದಿನ ಹಾಕಬಹುದಾಗಿದೆ. ಅದರ ಜೊತೆಗೆ ವ್ಯಾಪಾರ ವ್ಯವಹಾರದಲ್ಲಿ ಇರುವಂತವರಿಗೆ ಆರ್ಥಿಕವಾಗಿ ಒಂದು ಲಾಭ ಬರುವಂತದ್ದಿರುತ್ತೆ. ಮತ್ತೆ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗೃತೆ ಇರಬೇಕಾಗುತ್ತೆ. ಒಟ್ಟಾರೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಇನ್ನಿತರ ವ್ಯವಹಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರುವಂತಹ ಸಾಧ್ಯತೆ ಇರೋದಿಲ್ಲ. ಆದರೆ ಕುಟುಂಬದಲ್ಲಿ ಇರುವಂತಹ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಹಾಗಾಗಿ ಈಶ್ವರನ ಪ್ರಾರ್ಥನೆ ಮಾಡಿಕೊಬಹುದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮನೆಯವರ ಹೆಸರಲ್ಲಿ ಅರ್ಚನೆ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಕರ್ನಾಟಕ ರಾಶಿಯವರಿಗಂತೂ ರಾಜಕೀಯ ವ್ಯಕ್ತಿಗಳಿಗಂತೂ ಅನಾವಶ್ಯಕವಾಗಿ ಸ್ವಲ್ಪ ಮಟ್ಟಿಗೆ ಗೊಂದಲ ತೋರಿ ಬರುವಂತಹ ಸಾಧ್ಯತೆ ಇರುತ್ತೆ. ದಿಢೀರಂತೆ ಯಾವುದೋ ಒಂದು ಕೆಲಸ ಸಿಗ್ಬಿಡದ ಕೆಲಸದಲ್ಲಿ ಸಮಸ್ಯೆಗಳನ್ನ ತಂದಿಟ್ಕೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಬೇಕಾಗುತ್ತೆ ರಾಜಕೀಯ ವ್ಯವಹಾರದಲ್ಲಿ ಇರುವಂತವರಿಗೆ. ಇನ್ನು ಅದ್ರ ಜೊತೆಗೆ ಆಸ್ತಿ ವಿವಾದಗಳಿಂದ ಕುಟುಂಬದಲ್ಲಿ ಸ್ವಲ್ಪ ಮಟ್ಟಿಗೆ ಬಿರುಕು ಕಾಣಿಸಬಹುದು. ಏನಾದರೂ ವಿಚಾರದಲ್ಲಿ ಪಾರ್ಟಿಷನ್ ಮಾಡುವಂತದಾಗ್ಲಿ ಅಥವಾ ಮಾತುಕತೆ ಏನಾದರೂ ಜಮೀನು ವಿಚಾರದ ಪಿತ್ರಾರ್ಜಿತ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ. ಇನ್ನು ಆಸ್ತಿ ವಿವಾದದಲ್ಲಿ ಸ್ವಲ್ಪ ಮಟ್ಟಿಗೆ ಭೂವರಹನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳು ದೂರ ಹೋಗ್ಲಿಕ್ಕೆ ಸಾಧ್ಯ ಆಗಬಹುದು ಈ ದಿನ. ಇನ್ನು ಪ್ರವಾಸ ಮತ್ತೆ ಸಂಚಾರದಲ್ಲಿ ಇರುವಂತವ್ರಿಗಂತೂ ಜಾಗೃತೆ ಇಂದ ಇರುವುದು ಅಗತ್ಯ ಇದೆ ಅಂತಲೂ ಹೇಳಬಹುದಾಗಿದೆ. ಒಟ್ಟಾರೆ ಭೂವರಹ ಸ್ವಾಮಿ ಅಥವಾ ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ದಿನ ಸಾಧ್ಯ ಇದೆ. ಇನ್ನು ಸಿಂಹರಾಶಿಯವರಿಗಂತೂ ಈ ದಿನ ಒಂದು ದುಡುಕು ಒಂದು ನಿರ್ಧಾರಗಳಿಂದ ಒಂದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಉಂಟಾಗುವಂತದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ದಿನ. ಆದಷ್ಟು ಸಹ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿಯನ್ನ ವಹಿಸಿ ಏರುಪೇರಾಗುವಂತ ಸಾಧ್ಯತೆ ಹೆಚ್ಚಿನ ಮಟ್ಟಿಗೆ ಕಂಡು ಬರುವಂತದ್ದು ಇರುತ್ತೆ. ಇನ್ನು ಅದ್ರ ಜೊತೆಗೆ ವಿದ್ಯಾರ್ಥಿಗಳಿಗಂತೂ ಸ್ವಲ್ಪ ಮರುವು ಜಾಸ್ತಿ ಆಗುವಂತದಿರುತ್ತೆ. ಓದಿದ್ದೇನೋ ನೆನಪಿಲ್ವಲ್ಲಪ್ಪ ಅನ್ನುವಂಥದ್ದು ಬಹಳಷ್ಟು ಕಂಡು ಬರುತ್ತೆ. ಗಣಪತಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಆಯಗ್ರೀವನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ಈ ದಿನ ಸಾಧ್ಯ ಇರುತ್ತೆ. ಇನ್ನು ಕನ್ಯಾರಾಶಿಯವರಿಗಂತೂ ವಿದ್ಯಾರ್ಥಿಗಳಿಗಂತೂ ನಿರೀಕ್ಷಿತ ಒಂದು ಫಲ ಒಂದು ಸ್ವಲ್ಪ ಮಟ್ಟಿಗೆ ಸಿಗ್ಲಾರ್ದಂತಲೂ ಹೇಳ್ಬಹುದು. ಅನ್ಕೊಂಡಿರ್ತಾರೆ ಒಂದು ಟೆಕ್ ಒಂದು ಯಾವುದೋ ಎಕ್ಸಾಮ್ಸ್ ವಿಚಾರದಲ್ಲೋ ಅಥವಾ ಇನ್ನಾವುದೋ ಒಂದು ಸಮಸ್ಯೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗಬಹುದು, ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ವೃತ್ತಿಯಲ್ಲಿರುವಂತವ್ರಿಗಂತೂ ನಾನಾ ರೀತಿಯಾದ ಒಂದು ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂತದ್ದು ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಇನ್ನು ಭೂಮಿ ವಿಚಾರದಲ್ಲಿ ನೋಡ್ಲಿ
ಹೋಗ್ಲಿಕ್ಕೆ ಹೋದ್ರೆ ಅನುಕೂಲ ಅಂತೂ ಖಂಡಿತ ಇದೇನ ಕಂಡು ಬರುತ್ತೆ. ಏನಾದ್ರೂ ವಾಹನ ಖರೀದಿ ಮಾಡುವಂತದ್ದು ಅಥವಾ ಭೂಮಿ ಖರೀದಿ ಮಾಡುವಂತಹದ್ದು ಏನಾದ್ರ ಬಗ್ಗೆ ಇತ್ತು ಅಂದ್ರೆ ಪ್ರಯತ್ನ ಇದನ್ನ ಮಾಡಬಹುದಾಗಿದೆ. ಹಾಗಾಗಿ ಮನೆ ದೇವರ ಪ್ರಾರ್ಥನೆಯಿಂದನೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಇದೆ. ಇನ್ನ ತುಲಾರಾಶಿಯವರಿಗಂತೂ ನಿರೀಕ್ಷಿತ ಒಂದು ಕಾರ್ಯ ಸಾಧನೆ ಆಗುವಂತದ್ದು ಇರುತ್ತೆ. ಮತ್ತೆ ಕಾರ್ಯ ಸಾಧನೆ ಒಂದೇ ಅಲ್ಲ, ಸ್ಥಿರವಾದಂತಹ ಒಂದು ಮನಸ್ಸು ಇಟ್ಟು ಕೆಲಸವನ್ನು ಮಾಡಿದ್ರೆ ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸೋದಕ್ಕೆ ಪ್ರಯತ್ನ ಮಾಡ್ತಿರೋ ದಿನ. ಇನ್ನ ಆರ್ಥಿಕವಾಗಿ ಹೂಡಿಕೆ ಲಾಭವಲ್ಲ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಈ ದಿನ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರು ಸ್ವಲ್ಪ ಜಾಗೃತೆ ಅಗತ್ಯ ಇದೆ ಈ ದಿನ. ಇನ್ನ ಅವಿವಾಹಿತರಿಗಂತೂ ಒಂದ್ ಸ್ವಲ್ಪ ಮಟ್ಟಿಗೆ ಅಡೆತಡೆಗಳು ಆತಂಕಕ್ಕೆ ಉಂಟಾಗುವಂತದ್ದಿರುತ್ತೆ. ಸ್ವಲ್ಪ ಮದುವೆಗೆ ಪ್ರಯತ್ನ ಮಾಡ್ತಾ ಇರ್ತೀರಾ, ಮದುವೆಗೆ ಪ್ರಯತ್ನಕ್ಕೆ ತಕ್ಕಂತ ಪ್ರತಿಫಲ ಸಿಗೋದಿಲ್ಲ. ಆದ್ರೂ ಸಹ ಸ್ವಲ್ಪ ಎಲ್ಲೋ ಮಟ್ಟಿಗೆ ಗೊಂದಲ ರೀತಿಯಲ್ಲಿ ಇರ್ಲಿಕ್ಕೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಕಾತ್ಯಾಯಿನಿ ದೇವಿ ಪ್ರಾರ್ಥನೆ ಮಾಡ್ಕೋಬಹುದು, ಅಥವಾ ಆತರದಲ್ಲಿ ಈಶ್ವರನ ದೇವಸ್ಥಾನ ಇದ್ರೆ ಗೌರಿ ದೇವಿಯ ದರ್ಶನ ಅಥವಾ ಅಷ್ಟೋತ್ತರದಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಇರುತ್ತೆ. ಇನ್ನ ವೃಶ್ಚಿಕ ರಾಶಿಯವರಿಗಂತೂ ನಿರುದ್ಯೋಗಿಗಳಿಗಂತೂ ಸ್ವಲ್ಪ ಮಟ್ಟಿಗೆ ನಿಶ್ಚಿತ ರೂಪದಲ್ಲಿ ಉದ್ಯೋಗ ಸಿಗುವಂತ ಸಾಧ್ಯತೆ ಹೆಚ್ಚಿನ ಮಟ್ಟಿಗೆ ಇರುತ್ತೆ. ಇನ್ನ ದೀರ್ಘ ಕಾಲದಿಂದ ಕಿರಿಕಿರಿ ಅನಿಸುವಂತಹ ತೊಂದರೆಗಳು ಸಹ ಇಂದು ಅಂತಿಮವಾದಂತಹ ಒಂದು ಪರಿಹಾರವನ್ನ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯವಾದಷ್ಟು ಸಹ ಇದನ್ನ ದಕ್ಷಿಣ ಮೂರ್ತಿಯ ಪ್ರಾರ್ಥನೆ ಮಾಡಿಕೊಳ್ಳಿ. ದಕ್ಷಿಣ ಮೂರ್ತಿಯ ಆರಾಧನೆ ಅಥವಾ ದರ್ಶನದಿಂದಲೂ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಇರುತ್ತೆ. ಇನ್ನ ಧನುರಾಶಿಯವರಿಗಂತೂ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸಹ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದನ್ನ ಯಾವುದೋ ಒಂದು ಕೆಲಸ ಮಾಡಲೇಬೇಕು ಅನ್ನುವಂತ ಪ್ರಯತ್ನ ಇರುತ್ತೆ. ಆ ಪ್ರಯತ್ನಕ್ಕೆ ತಕ್ಕಂತ ಒಂದು ಪ್ರತಿಫಲ ಮತ್ತೆ ಕೆಲಸನು ಒಂದು ಅರ್ಧಕ್ಕೆ ನಿಲ್ಲುವಂತದ್ದು ಇರುತ್ತೆ. ಸ್ವಲ್ಪ ನೋಡಿ ವ್ಯವಹಾರವನ್ನ ಮಾಡ್ಕೋಬೇಕಾಗುತ್ತೆ. ಇನ್ನ ತರಕಾರಿ ಮತ್ತೆ ಕೆಲವೊಂದು ಸಿಮೆಂಟ್ ವ್ಯಾಪಾರಿಗಳಿಗೆ ಮತ್ತೆ ಉಕ್ಕಿನ ವ್ಯಾಪಾರಿಗಳಿಗಂತೂ ಹೆಚ್ಚಿನ ಲಾಭ ತರುವಂತ ಸಾಧ್ಯತೆ ಇದನ್ನ ಹೆಚ್ಚಿನ ಮಟ್ಟಿಗೆ ಇರುತ್ತೆ. ಹಾಗಾಗಿ ಇದನ್ನ ಶುಕ್ರವಾರ ಗೋಪೂಜೆ ಗೋಮಾತೆಯ ದರ್ಶನವನ್ನು ಮಾಡಿಕೊಳ್ಳೋದ್ರಿಂದ ಅಥವಾ ಗುರು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಇರುತ್ತೆ. ಇನ್ನ ಮಕರ ರಾಶಿಯವರಿಗಂತೂ ಒಂದು ಕೌಟುಂಬಿಕ ವಿಚಾರದಲ್ಲಿ ಯಶಸ್ವಿಯಾಗಿ ಕಾಣುವಂತದ್ದು ಇದೆ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕುಟುಂಬಿಕ ವಿಚಾರದಲ್ಲಿ ಜಮೀನು ಅಥವಾ ವ್ಯವಹಾರ ಮಾತುಕತೆ ಏನಾದ್ರೂ ಇದ್ರೂ ಇದನ್ನ ಮಾಡ್ಕೋಬಹುದಾಗಿದೆ. ಇನ್ನ ಷೇರು ವಹಿವಾಟುದಾರಿಗಂತೂ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡುವಂತವ್ರಿಗೆ ಹೆಚ್ಚಿನ ಮಟ್ಟಿಗೆ ಲಾಭ ಬರುವಂತದ್ದು ಇರುತ್ತೆ. ಈಗಾಗಲೇ ಇನ್ವೆಸ್ಟ್ಮೆಂಟ್ ಮಾಡಿರುವಂತವ್ರಿಗಂತೂ ಪರವಾಗಿಲ್ಲಪ್ಪ, ಇದನ್ನ ಲಾಭ ಹೆಚ್ಚಿನ ಮಟ್ಟಿಗೆ ಇದೆ ಅನ್ನುವಂಥದ್ದು ಮಾಹಿತಿ ತಿಳಿಯೋದಕ್ಕೆ ಸಾಧ್ಯ ಆಗುತ್ತೆ. ಸಾಧ್ಯವಾದಷ್ಟು ಸಹ ಇದನ್ನ ಹೋಂ ಶ್ರೀಂ ರೀಂ ಕ್ಲೀಂ ಐಂ ಮಹಾಲಕ್ಷ್ಮೀ ನಮಃ ಅನ್ನುವಂಥ ಬೀಜಾಕ್ಷರವನ್ನ ಒಂದು ಕನಿಷ್ಠ ಪಕ್ಷ ಒಂದು 16 ಬಾರಿ ಪಠಿಸೋದರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ಇದನ್ನ ಸಾಧ್ಯ ಇದೆ. ಇನ್ನ ಕುಂಭರಾಶಿಯವರಿಗಂತೂ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರು ಆಗುವಂತ ಸಾಧ್ಯತೆ ಇರುತ್ತೆ. ಸಾಧ್ಯವಾದಷ್ಟು ಉದಾಸೀನ ಇಂದ ತೊಂದರೆ ಅನುಭವಿಸುವಂತ ಸಾಧ್ಯತೆ ಹೆಚ್ಚಿನ ಮಟ್ಟಿಗೆ ಇರುತ್ತೆ. ಸ್ವಲ್ಪ ಜಾಗೃತಿ ಅಗತ್ಯ ಇದೆ. ಇದನ್ನ ಸ್ವಲ್ಪ ಆರೋಗ್ಯ ತೋರಿಸ್ಕೋಬೇಕಾಗುತ್ತೆ. ಇನ್ನ ಇದನ್ನ ಹಿಂದೆ ಸಾಲ ಮಾಡಿದಂತಹ ಸಮಸ್ಯೆ ಮತ್ತೆ ಬಂದು ವೇತನ ಉಂಟಾಗುವಂತದ್ದಿರುತ್ತೆ. ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ದುಡ್ಡು ಕೊಡ್ಲೇಬೇಕು ಯಾರಿಗೂ, ಸಮಸ್ಯೆಗಳಾಗೆ ಇರುತ್ತೆ. ಇದನ್ನ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಮಂ ಕುಬಾರಂ ಶಕ್ತಿ ಹಸ್ತಂಚ ಮಂಗಳಂ ಪ್ರಮಾಮ್ಯಹಂ ಅನ್ನುವಂತ ಮಂತ್ರವನ್ನ ಕುಜನ ಮಂತ್ರವನ್ನ 3 ಬಾರಿ ಹೇಳಿ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಸಾಲ ಇನ್ನಿತರ ವಿಚಾರದಲ್ಲಿ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನು ಮೀನ ರಾಶಿವರಿಗಂತೂ ಇದನ್ನ ವಿದ್ಯಾರ್ಥಿಗಳಿಗಂತೂ ಹೆಚ್ಚಿನ ಒಂದು ವಿದ್ಯಾಭ್ಯಾಸಕ್ಕೆ ವಿದೇಶದ ಒಂದು ಸಂಚಾರ ತರಲುವಂತದ್ದು ಅಥವಾ ಆಲೋಚನೆ ಮಾಡುವಂತ ಸಾಧ್ಯತೆ ಹೆಚ್ಚಿನ ಮಟ್ಟಿಗೆ ಇರುತ್ತೆ. ತಂದೆ ತಾಯಿಯಂತೂ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಅಗತ್ಯ ಇದೆ ಮಕ್ಕಳ ವಿಚಾರದಲ್ಲಿ. ಇನ್ನು ಅದರ ಜೊತೆಗೆ ದೂರದ ಪ್ರಯಾಣದಲ್ಲಿ ಸಹ ಕಾರ್ಯಸಿದ್ಧಿ ಆಗುವಂತ ಸಾಧ್ಯತೆ ಕಂಡು ಬರುತ್ತೆ. ಏನಾದರೂ ದೂರದ ಪ್ರಯಾಣ ವ್ಯವಹಾರವನ್ನ ಇಟ್ಕೊಂಡಿರುವಂತವ್ರಿಗೂ ಸಹ ಅನುಕೂಲ ಆಗುವಂತ ಸಾಧ್ಯತೆ ಹೆಚ್ಚಾಗಿ ಕಂಡು ಬರುತ್ತೆ. ಹಾಗಾಗಿ ದೂರದ ಪ್ರಯಾಣದ ಮತ್ತು ವಿದೇಶದ ವಿಚಾರದಲ್ಲಿ ನೋಡ್ಲಿಕ್ಕೆ ಅಂದ್ರೆ ಸಾಧ್ಯವಾದಷ್ಟು ಗರುಡ ಪ್ರಾರ್ಥನೆ ಅಂದ್ರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ಗರುಡನ ದರ್ಶನವನ್ನು ಮಾಡಿ ಪ್ರದಕ್ಷಿಣವನ್ನು ಮಾಡಿಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ. ಇನ್ನ 7 ರಾಶಿಯ ಫಲಾನುಕೂಲಗಳ ಬಗ್ಗೆ ತಿಳಿದುಕೊಂಡ್ರೆ ಶುಕ್ರವಾರ ಔದುಂಬರ ಪೂಜೆ ಗೋಪೂಜೆ ಲಕ್ಷ್ಮಿಯ ಆರಾಧನೆ ಮಾಡಿಕೊಡೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗ್ಲಿಕ್ಕೆ ದಿನ ಸಾಧ್ಯ ಇದೆ. ಅರೇ ಶ್ರೀನಿವಾಸ.